ಓಂ ಶಾಂತಿ. ದಿನಾಂಕ 23/2024, ಪ್ರಾತಃ ಮುರುಳಿ, ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ನಿಮಗೆ ಗುಪ್ತ ಖುಷಿ ಇರಬೇಕು. ನಾವು ಪರಮಾತ್ಮ ತಂದೆಯ ಯೂನಿವರ್ಸಿಟಿಯ ವಿದ್ಯಾರ್ಥಿ ಆಗಿದ್ದೇವೆ. ಭವಿಷ್ಯ ಹೊಸ ಜಗತ್ತಿನ ಆಸ್ತಿಯನ್ನು ಪಡೆಯಲು ವಿದ್ಯೆಯನ್ನು ಓದುತ್ತಿದ್ದೇವೆ. ನಿಮಗೆ ಗುಪ್ತ ಖುಷಿ ಇರಬೇಕು. ನಾವು ಪರಮಾತ್ಮ ತಂದೆಯ ಯೂನಿವರ್ಸಿಟಿಯ ವಿದ್ಯಾರ್ಥಿ ಆಗಿದ್ದೇವೆ. ಭವಿಷ್ಯ ಹೊಸ ಜಗತ್ತಿನ ಆಸ್ತಿಯನ್ನು ಪಡೆಯಲು ವಿದ್ಯೆಯನ್ನು ಓದುತ್ತಿದ್ದೇವೆ. ಪ್ರಶ್ನೆ: ಯಾವ ಸ್ಮೃತಿಯಲ್ಲಿ ಸದಾ ಇದ್ದಾಗ ದೈವೀ ಗುಣವು ಧಾರಣೆ ಆಗುತ್ತಿರುತ್ತದೆ? ಯಾವ ಸ್ಮೃತಿಯಲ್ಲಿ ಸದಾ ಇದ್ದಾಗ ದೈವೀ ಗುಣವು ಧಾರಣೆ ಆಗುತ್ತಿರುತ್ತದೆ? ಉತ್ತರ: ನಾವಾತ್ಮ ಶಿವಬಾಬನ ಸಂತಾನರಾಗಿದ್ದೇವೆ. ಬಾಬಾ ನಮ್ಮನ್ನು ಮುಳ್ಳುಗಳಿಂದ ಹೂವನ್ನಾಗಿ ಮಾಡಲು ಬಂದಿದ್ದಾರೆ. ಇದೇ ಸ್ಮೃತಿ ಸದಾ ಇದ್ದಾಗ ದೈವೀ ಗುಣ ಧಾರಣೆ ಆಗುತ್ತಿರುತ್ತದೆ. ವಿದ್ಯೆ ಮತ್ತು ಯೋಗದ ಕಡೆ ಪೂರ್ಣ ಗಮನ ಇರಲಿ. ವಿಕಾರಗಳ ಮೇಲೆ ತಿರಸ್ಕಾರ ಬಂದಾಗ ದೈವೀ ಗುಣ ಬರುತ್ತಾ ಹೋಗುತ್ತದೆ. ಯಾವ ಸಮಯ ಯಾವುದಾದರೂ ವಿಕಾರಗಳು ಯುದ್ಧ ಮಾಡುತ್ತದೆ ಅಂದಾಗ, ನಾನು ಮುಳ್ಳಾಗಿದ್ದೇನೆ, ನಾನಂತೂ ಹೂವಾಗಬೇಕು ಎಂದು ತಿಳಿದುಕೊಳ್ಳಬೇಕು. ಓಂ ಶಾಂತಿ. ನಾವು ಆತ್ಮೀಯ ಯೂನಿವರ್ಸಿಟಿಯಲ್ಲಿ ಕುಳಿತಿದ್ದೇವೆ ಎಂಬುದು ಮಕ್ಕಳ ಬುದ್ಧಿಯಲ್ಲಿದೆ. ಈ ನಶೆ ಇರಬೇಕು. ಸಾಮಾನ್ಯ ರೀತಿ ಹೇಗೆ ಶಾಲೆಯಲ್ಲಿ ಕುಳಿತುಕೊಳ್ಳುತ್ತಾರೆ, ಅದೇ ರೀತಿ ಇಲ್ಲಿ ದಡ್ಡರಾಗಿ ಕುಳಿತುಕೊಳ್ಳುವುದಲ್ಲ. ಅನೇಕ ಮಕ್ಕಳು ಆ ರೀತಿ ದಡ್ಡರಾಗಿ ಕುಳಿತುಕೊಳ್ಳುತ್ತಾರೆ. ಇದು ಶ್ರೇಷ್ಠಾತಿಶ್ರೇಷ್ಠ ಪರಮಪಿತ ಪರಮಾತ್ಮನ ಯೂನಿವರ್ಸಿಟಿ ಆಗಿದೆ ಎಂಬುದು ನೆನಪಿನಲ್ಲಿರಬೇಕು. ನಾವು ಅವರ ವಿದ್ಯಾರ್ಥಿ ಆಗಿದ್ದೇವೆ ಅಂದ ಮೇಲೆ ನಿಮ್ಮಲ್ಲಿ ಎಷ್ಟು ಹೆಮ್ಮೆ ಇರಬೇಕು. ಇದು ಗುಪ್ತ ಖುಷಿ, ಗುಪ್ತ ಜ್ಞಾನ. ಪ್ರತಿಯೊಂದು ಮಾತು ಗುಪ್ತವಾಗಿದೆ. ಕೆಲವರಿಗೆ ಇಲ್ಲಿ ಕುಳಿತುಕೊಂಡಿದ್ದರೂ ಸಹ ಹೊರಗಿನ ಕೊಳಕಾದ ಆಲೋಚನೆಗಳು ಬರುತ್ತಿರುತ್ತದೆ. ಇಲ್ಲಿ ನೀವು ಭವಿಷ್ಯ ಹೊಸ ಜಗತ್ತಿನ ಆಸ್ತಿಯನ್ನು ಪಡೆಯಲೆಂದು ಓದುತ್ತೀರಿ ಅಂದ ಮೇಲೆ ನಿಮಗೆ ಎಷ್ಟೊಂದು ಖುಷಿ ಇರಬೇಕು. ದೈವೀ ಗುಣ ಸಹ ಇರಬೇಕು. ಭಲೆ ಇಲ್ಲಿ ಎಲ್ಲರೂ ಬ್ರಾಹ್ಮಣರೇ ಬರುತ್ತಾರೆ. ಅಲ್ಲಿನ ಎಲ್ಲ ಕೊಳಕುತನದಿಂದ ನೀವು ಹೊರಬಂದು ಇಲ್ಲಿಗೆ ಬರುತ್ತೀರಿ ಅಂದಾಗ ನೀವು ಮಕ್ಕಳು ಎಷ್ಟು ಖುಷಿಯಲ್ಲಿರಬೇಕು. ಇಡೀ ಜಗತ್ತು ಈ ಸಮಯದಲ್ಲಿ ಕೊಳಕಿನಲ್ಲಿ ಬಿದ್ದಿದೆ. ಎಲ್ಲಿಯ ಕಲಿಯುಗದ ಕೊಳಕುತನ, ಎಲ್ಲಿಯ ಸತ್ಯಯುಗದ ಹೂದೋಟ. ಕಲಿಯುಗದಲ್ಲಿ ಒಬ್ಬರು ಮತ್ತೊಬ್ಬರಿಗೆ ಮುಳ್ಳನ್ನು ಚುಚ್ಚುತ್ತಿರುತ್ತಾರೆ. ನೀವಂತೂ ಈಗ ಹೂವಾಗಬೇಕು ಅಂದ ಮೇಲೆ ಎಷ್ಟು ಖುಷಿ ಇರಬೇಕು. ನಾವೀಗ ಹೂವಾಗುತ್ತೇವೆ. ಇದು ಹೂದೋಟ ಆಗಿದೆ. ತಂದೆಗೆ ಹೂದೋಟದ ಮಾಲೀಕ ಎಂದು ಕರೆಯಲಾಗುತ್ತದೆ. ಹೂದೋಟದ ಮಾಲೀಕ ಬಂದು ಮುಳ್ಳುಗಳನ್ನು ಹೂವನ್ನಾಗಿ ಮಾಡುತ್ತಾರೆ. ನಾವು ಯಾವ ಪ್ರಕಾರದ ಹೂವು ಆಗುತ್ತಿದ್ದೇವೆ ಎಂಬುದು ಮಕ್ಕಳಿಗೆ ತಿಳಿದಿರಬೇಕು. ಇದು ಹೂದೋಟವೂ ಆಗಿದೆ. ನಾವು ಯಾವ ಪ್ರಕಾರದ ಹೂವಾಗಿದ್ದೇವೆ ಎಂದು ಮುರುಳಿಯನ್ನು ಕೇಳಿದ ನಂತರ ಹೂದೋಟದಲ್ಲಿ ಕುಳಿತು ಹೂಗಳೊಂದಿಗೆ ತನ್ನ ಹೋಲಿಕೆಯನ್ನು ಮಾಡಿ. ನಾವು ಮುಳ್ಳಂತೂ ಆಗಿಲ್ಲವೇ? ಯಾವ ಸಮಯದಲ್ಲಿ ಕ್ರೋಧ ಬರುತ್ತದೆ ಆಗ ನಾನು ಮುಳ್ಳಾಗಿದ್ದೇನೆ, ನನ್ನಲ್ಲಿ ಭೂತ ಇದೆ ಎಂದು ತಿಳಿಯಬೇಕು. ಅಷ್ಟು ತಿರಸ್ಕಾರ ಬರಬೇಕು? ಕ್ರೋಧವಂತೂ ಎಲ್ಲರ ಮಧ್ಯದಲ್ಲಿ ಬರುತ್ತದೆ. ಕಾಮವಿಕಾರವಂತೂ ಎಲ್ಲರ ಮಧ್ಯದಲ್ಲಿ ಬರುವುದಿಲ್ಲ. ಅದಂತೂ ಬಚ್ಚಿಟ್ಟುಕೊಂಡು ಮಾಡುತ್ತಾರೆ. ಕ್ರೋಧವಂತೂ ಹೊರಗೆ ಬಂದು ಬಿಡುತ್ತದೆ. ಕ್ರೋಧ ಮಾಡುತ್ತಾರೆಂದರೆ ಅದರ ಪ್ರಭಾವವೂ ಸಹ ಸ್ವಲ್ಪ ದಿನ ನಡೆಯುತ್ತದೆ. ಕ್ರೋಧದ ನಶೆಯೂ ಇದೆ, ಲೋಭದ ನಶೆಯೂ ಇದೆ. ತನ್ನೊಳಗೆ ತನಗೆ ತಿರಸ್ಕಾರ ಬರಬೇಕು. ಬಾಬಾ ನಮ್ಮನ್ನು ಹೂವನ್ನಾಗಿ ಮಾಡುತ್ತಾರೆಂದು ನೀವು ತಿಳಿಯುತ್ತೀರಿ. ಕಾಮ ಮತ್ತು ಕ್ರೋಧ ಬಹಳ ಕೊಳಕಾಗಿದೆ. ಮನುಷ್ಯನ ಎಲ್ಲ ಶೋಭೆಯನ್ನೇ ಹಾಳು ಮಾಡುತ್ತದೆ. ಇಲ್ಲಿ ಶೋಭೆಯನ್ನು ತೋರಿಸಿದರೆ ಅಲ್ಲಿಯೂ ಶೋಭೆಯನ್ನು ಪಡೆಯುತ್ತಾರೆ.
ದೈವೀ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ಎಂದು ಬಾಬಾ ಪ್ರತಿನಿತ್ಯ ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ. ಸ್ವರ್ಗಕ್ಕೆ ಹೋಗಬೇಕಲ್ಲವೇ? ಈ ಲಕ್ಷ್ಮೀನಾರಾಯಣ ಎಷ್ಟು ಗುಣವಂತರಾಗಿದ್ದಾರೆ! ಇವರ ಎದುರಿಗೆ ಹೋಗಿ ನಾವು ನೀಚರು, ಪಾಪಿ, ಕಾಮಿ ಆಗಿದ್ದೇವೆ, ತಾವು ಸರ್ವಗುಣ ಸಂಪನ್ನರಾಗಿದ್ದೀರಿ ಎಂದು ಮಹಿಮೆಯನ್ನು ಆಡುತ್ತಾರೆ. ಸ್ವರ್ಗ ಹೂದೋಟವಾಗಿದೆ ಮತ್ತು ನರಕ ಮುಳ್ಳುಗಳ ಕಾಡಾಗಿದೆ ಎಂದು ನೀವು ತಿಳಿಸಿಕೊಡುತ್ತೀರಿ. ಶಿವಬಾಬಾ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ, ರಾವಣ ನರಕ ಮಾಡುತ್ತಾನೆ. ನಾವಾತ್ಮ ತಂದೆಯ ಸಂತಾನರಾಗಿದ್ದೇವೆ, ನಮ್ಮಲ್ಲಿ ಕೊಳಕು ಎಲ್ಲಿಂದ ಬಂತು ಎಂದು ನೀವು ವಿಚಾರ ಮಾಡಬೇಕು. ಒಂದು ವೇಳೆ ಕೊಳಕು ಇದ್ದರೆ ತಂದೆಯ ಹೆಸರು ಹಾಳು ಮಾಡುತ್ತಾರೆ, ಕ್ರೋಧ ಮಾಡುತ್ತಾರೆಂದರೆ ತಂದೆಯ ನಿಂದನೆ ಮಾಡಿಸುತ್ತಾರೆ. ಕ್ರೋಧದ ಭೂತವು ಬಂದಿತು ಮತ್ತು ತಂದೆಯನ್ನು ಮರೆತರು. ತಂದೆಯ ನೆನಪಿದ್ದರೆ ಯಾವುದೇ ಭೂತವು ಬರುವುದೇ ಇಲ್ಲ. ಒಂದು ವೇಳೆ ಯಾರದ್ದೇ ಮನಸ್ಸನ್ನು ದುಃಖ ಮಾಡಿದರೆ ಅದರ ಪ್ರಭಾವವು ಬೀರುತ್ತದೆ. ಒಂದು ಬಾರಿ ಕ್ರೋಧ ಮಾಡಿದರೆ 6 ತಿಂಗಳವರೆಗೂ ಇವರು ಕ್ರೋಧಿ ಆಗಿದ್ದಾರೆಂದು ಎಲ್ಲರ ಬುದ್ಧಿಯಲ್ಲಿರುತ್ತದೆ. ಅನಂತರ ಹೃದಯದಿಂದ ಇಳಿದು ಬಿಡುತ್ತಾರೆ, ಬಾಪ್ತಾದರವರ ಹೃದಯದಿಂದಲೂ ಇಳಿದು ಬಿಡುತ್ತಾರೆ. ಈ ದಾದರವರು ಸಹ ವಿಶ್ವದ ಮಾಲೀಕರಾಗುತ್ತಾರೆ. ಇವರಲ್ಲಿಯೂ ಸಹ ಖಂಡಿತ ವಿಶೇಷತೆಗಳಿರಬೇಕು. ಆದರೆ ಯಾರದ್ದಾದರೂ ಅದೃಷ್ಟದಲ್ಲಿ ಇಲ್ಲವೆಂದರೆ ಪುರುಷಾರ್ಥವನ್ನು ಮಾಡುವುದಿಲ್ಲ. ಎಷ್ಟು ಸಹಜ ಪುರುಷಾರ್ಥ ಆಗಿದೆ! ಕೇವಲ ತಂದೆಯನ್ನು ನೆನಪು ಮಾಡಬೇಕು, ಆಗ ಆತ್ಮವು ಸ್ವಚ್ಛವಾಗುತ್ತದೆ. ಬೇರೆ ಯಾವುದೇ ಉಪಾಯವೂ ಇಲ್ಲ. ಈ ಸಮಯದಲ್ಲಿ ರಾಜಋಷಿಯಂತೂ ಯಾರೂ ಇಲ್ಲ. ರಾಜಯೋಗವನ್ನು ಕಲಿಸುವಂತಹವರು ಒಬ್ಬರೇ ತಂದೆ ಆಗಿದ್ದಾರೆ. ಮನುಷ್ಯ ಮನುಷ್ಯನನ್ನು ಸುಧಾರಣೆ ಮಾಡಲು ಸಾಧ್ಯವಿಲ್ಲ. ತಂದೆಯು ಬಂದು ಎಲ್ಲರನ್ನೂ ಸುಧಾರಣೆ ಮಾಡುತ್ತಾರೆ. ಯಾರು ಪೂರ್ಣ ಚೆನ್ನಾಗಿ ಸುಧಾರಣೆ ಆಗುತ್ತಾರೆ ಅವರು ಸತ್ಯಯುಗದಲ್ಲಿ ಮೊಟ್ಟ ಮೊದಲು ಬರುತ್ತಾರೆ. ಅಂದ ಮೇಲೆ ಯಾವುದೇ ಕೊಳಕು ಅಭ್ಯಾಸ ಇದ್ದರೆ ಬಿಟ್ಟು ಬಿಡಬೇಕು. ವಿದ್ಯೆಯ ಮೇಲೆ, ಯೋಗದ ಮೇಲೆ ಪೂರ್ಣ ಗಮನ ಕೊಡಬೇಕು. ಎಲ್ಲರಂತೂ ಒಂದೇ ರೀತಿ ಶ್ರೇಷ್ಠರಾಗುವುದಿಲ್ಲ ಎಂಬುದು ತಿಳಿದಿದೆ. ಆದರೆ ತಂದೆ ಅಂತೂ ಪುರುಷಾರ್ಥವನ್ನು ಮಾಡಿಸುತ್ತಾರೆ. ಸಾಧ್ಯವಾದಷ್ಟು ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯಿರಿ. ಇಲ್ಲವೆಂದರೆ ಕಲ್ಪ ಕಲ್ಪಾಂತರ ಹೊಂದುವುದಕ್ಕೆ ಸಾಧ್ಯವಿಲ್ಲ. ತಂದೆಯನ್ನು ನೆನಪು ಮಾಡಿದರೆ ಕೊಳಕು ಹೊರಬರುತ್ತದೆ ಎಂಬುದನ್ನಂತೂ ಬಾಬಾ ಪದೇ ಪದೇ ತಿಳಿಸುತ್ತಿರುತ್ತಾರೆ. ಆ ಸನ್ಯಾಸಿಯಂತೂ ಹಠಯೋಗವನ್ನು ಕಲಿಸುತ್ತಾರೆ. ಹಠಯೋಗದಿಂದ ಆರೋಗ್ಯ ಚೆನ್ನಾಗಿ ಆಗುತ್ತದೆ ಎಂದು ತಿಳಿಯಬಾರದು. ಅವರು ಕಾಯಿಲೆ ಬೀಳುವುದಿಲ್ಲ ಎಂದಲ್ಲ, ಅವರೂ ಸಹ ಕಾಯಿಲೆ ಬೀಳುತ್ತಾರೆ. ಭಾರತದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವಿದ್ದಾಗ ಎಲ್ಲರ ಆಯಸ್ಸು ದೀರ್ಘವಾಗಿತ್ತು, ಆರೋಗ್ಯ ಐಶ್ವರ್ಯವಿತ್ತು. ಈಗಂತೂ ಎಲ್ಲರೂ ಪೂರ್ಣ ಕಡಿಮೆ ಆಯಸ್ಸುಳ್ಳವರಾಗಿದ್ದಾರೆ. ಭಾರತವನ್ನು ಆ ರೀತಿ ಮಾಡಿದವರು ಯಾರು? ಇದನ್ನು ಯಾರೂ ತಿಳಿದಿಲ್ಲ. ಸಂಪೂರ್ಣ ಘೋರ ಅಂಧಕಾರದಲ್ಲಿದ್ದಾರೆ. ನೀವು ಎಷ್ಟೇ ತಿಳಿಸಿಕೊಡಿ, ಆದರೆ ಅವರಿಗೆ ತಿಳಿಸುವುದು ಬಹಳ ಕಷ್ಟವಾಗಿದೆ. ಮತ್ತೂ ಸಹ ಸಾಧಾರಣ ಬಡವರೇ ತಿಳಿದುಕೊಳ್ಳುವ ಪ್ರಯತ್ನ ಮಾಡುತ್ತಾರೆ. ಇಲ್ಲಿ ಯಾರಾದರೂ ಲಕ್ಷಾಧಿಪತಿ ಇದ್ದಾರೆಯೇ? ಇತ್ತೀಚೆಗೆ ಲಕ್ಷ ಏನು ದೊಡ್ಡ ಮಾತೇನಲ್ಲ. ಇಂದು ಲಕ್ಷಾಧಿಪತಿ ಅಂತೂ ಅನೇಕರಿದ್ದಾರೆ. ಅವರನ್ನೂ ಸಹ ಬಾಬಾರವರು ಸಾಧಾರಣರೆಂದು ಹೇಳುತ್ತಾರೆ. ಈಗಂತೂ ಕೋಟ್ಯಾಧಿಪತಿಯ ಮಾತಾಗಿದೆ. ವಿವಾಹದಲ್ಲಿಯೂ ಎಷ್ಟೊಂದನ್ನು ಖರ್ಚು ಮಾಡುತ್ತಾರೆ. ನೀವು ಮಕ್ಕಳು ಬಹಳ ಯುಕ್ತಿಯಿಂದ ತಿಳಿಸಬೇಕು. ಯಾವುದರಿಂದ ಯಾರಿಗಾದರೂ ಬಾಣವು ನಾಟುತ್ತದೆ. ದೊಡ್ಡ ದೊಡ್ಡ ವ್ಯಕ್ತಿ ಯಾರಾದರೂ MP ಮುಂತಾದವರು ಬರುತ್ತಾರೆಂದರೆ ಬಹಳ ಖುಷಿ ಆಗುತ್ತಾರೆ. ಆದರೆ ಒಬ್ಬರಲ್ಲಿಯೂ ಶಬ್ದವನ್ನು ಹರಡಲು ತಾಕತ್ತಿಲ್ಲ. ನೀವು ತಿಳಿಸುತ್ತೀರಿ, ಆದರೆ ಯಥಾರ್ಥವಾಗಿ ಪೂರ್ಣ ತಿಳಿದುಕೊಂಡು ಹೋಗುವುದಿಲ್ಲ. ಶ್ರೇಷ್ಠಾತಿಶ್ರೇಷ್ಠ ಭಗವಂತ, ಶ್ರೇಷ್ಠಾತಿಶ್ರೇಷ್ಠ ಈ ಆಸ್ತಿ.
ಲಕ್ಷ್ಮೀನಾರಾಯಣರಿಗೆ ಈ ಸ್ವರ್ಗದ ಆಸ್ತಿಯನ್ನು ಯಾರು ಕೊಟ್ಟರು? ಇವರು ಎಲ್ಲಿಯ ನಿವಾಸಿ ಆಗಿದ್ದಾರೆ? ಅನೇಕರಿಗೆ ಇದು ಗೊತ್ತಿಲ್ಲ. ತಿಳಿದುಕೊಳ್ಳುವುದಕ್ಕಾಗಿ ಪ್ರದರ್ಶನಿಗೆ ಅನೇಕರು ಬರುತ್ತಾರೆ. ಸೇವೆಯ ಅವಕಾಶ ಚೆನ್ನಾಗಿದೆ, ಆದರೆ ಯೋಗವೂ ಇಲ್ಲ. ತಂದೆಯನ್ನು ನೆನಪು ಮಾಡಿದರೆ ಪ್ರಫುಲ್ಲತೆಯೂ ಸಹ ಬರುತ್ತದೆ. ನಾವು ಯಾರ ಸಂತಾನರಾಗಿದ್ದೇವೆ? ಎಷ್ಟೊಂದು ಮಕ್ಕಳು ನಿಯಮಾನುಸಾರವಾಗಿ ಓದುವುದಿಲ್ಲ. ತಂದೆಯೊಂದಿಗೆ ಯೋಗ ಇಲ್ಲ. ಸಂಪೂರ್ಣರಂತೂ ಯಾರೂ ಆಗಿಲ್ಲ. ಕ್ರಮಾನುಸಾರವಾಗಿದ್ದಾರೆ. ಮಕ್ಕಳು ಏಕಾಂತದಲ್ಲಿ ಕುಳಿತು ತಂದೆಯನ್ನು ನೆನಪು ಮಾಡಬೇಕು. ಈ ರೀತಿ ನಾವು ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತೇವೆ. ಈ ಜಗತ್ತಿನಲ್ಲಿ ನಾವೇ ಎಲ್ಲರಿಗಿಂತ ಪತಿತರಾಗಿದ್ದೇವೆ. ಪುನಃ ನಾವೇ ಪಾವನರಾಗಬೇಕು. ಇದನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಬೇಕು. ಹೀಗೀಗೆ ಮಾಡಿ ಎಂದು ತಂದೆ ಪ್ರತಿಯೊಂದು ಪ್ರಕಾರದ ಸಲಹೆಯನ್ನು ಕೊಡುತ್ತಾರೆ. ಉದಾಹರಣೆಗೆ, ಕ್ವೀನ್ ವಿಕ್ಟೋರಿಯನ ಮಂತ್ರಿ ಬಡವನಾಗಿದ್ದ. ಆತ ರಸ್ತೆಯ ಬದಿ ದೀಪದ ಬೆಳಕಿನಲ್ಲಿ ಓದಿ ಓದಿ ಶ್ರೇಷ್ಠ ಪದವಿಯನ್ನು ಪಡೆದನು. ಆಸಕ್ತಿ ಇತ್ತು. ಇದು ಸಹ ಬಡವರಿಗಾಗಿ ಇದೆ. ತಂದೆ ಬಡವರ ಬಂಧುವಾಗಿದ್ದಾರೆ. ಸಾಹುಕಾರರು ಭಗವಂತನನ್ನೇನು ನೆನಪು ಮಾಡುವರು? ನಮಗಾಗಿ ಅಂತೂ ಸ್ವರ್ಗ ಇಲ್ಲಿಯೇ ಇದೆ ಎಂದು ಹೇಳುತ್ತಾರೆ. ಅರೆ, ಬಾಬಾರವರು ಸ್ವರ್ಗದ ಸ್ಥಾಪನೆ ಮಾಡಿಲ್ಲ, ಈಗ ಮಾಡುತ್ತಿದ್ದಾರೆ. ತಂದೆಯನ್ನು ನೆನಪು ಮಾಡಿ, ಆಗ ಖಂಡಿತ ಪಾವನರಾಗುತ್ತೀರಿ. ಭಾರತದ ಪ್ರಾಚೀನ ಯೋಗವನ್ನು ಪರಮಪಿತ ಪರಮಾತ್ಮನ ಹೊರತಾಗಿ ಯಾರೂ ಕಲಿಸುವುದಕ್ಕೆ ಸಾಧ್ಯವಿಲ್ಲ ಎಂದು ಯಾರಿಗಾದರೂ ಹೇಗೆ ತಿಳಿಸಿಕೊಡುವುದು ಎಂಬ ಯುಕ್ತಿಯನ್ನು ಮಕ್ಕಳು ರಚಿಸಬೇಕು. ಹಠಯೋಗವು ನಿವೃತ್ತಿ ಮಾರ್ಗದವರಿಗಾಗಿ ಇದೆ. ತಂದೆ ತಿಳಿಸುತ್ತಿರುತ್ತಾರೆ, ಯಾರದ್ದೇ ಕಲ್ಯಾಣ ಆಗಬೇಕೆಂದರೆ ನಂತರ ಈ ರೀತಿ ಬರೆಯಿರಿ. ಈಗ ಸಮಯ ಇರುವುದರಿಂದ ಯಾರ ಬುದ್ಧಿಯಲ್ಲಿಯೂ ಬಂದಿಲ್ಲ. ಇದು ನಿಮ್ಮ ಈಶ್ವರೀಯ ಮಿಷನ್ ಆಗಿದೆ. ನೀವು ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವ ಸೇವೆ ಮಾಡಬೇಕು. ಜಗತ್ತಿನಲ್ಲಂತೂ ಅನೇಕ ಪ್ರಕಾರದ ಮಾತುಗಳು ಹೊರಬರುತ್ತಿರುತ್ತವೆ. ಅಂದ ಮೇಲೆ ಎಷ್ಟೊಂದು ಅದರ ತೋರ್ಪಡಿಕೆ ಆಗುತ್ತದೆ. ಅಂಧಶ್ರದ್ಧೆ ಎಷ್ಟೊಂದು ಇದೆ. ಹಗಲು ರಾತ್ರಿಯ ವ್ಯತ್ಯಾಸವಿದೆ. ನೀವು ಬ್ರಾಹ್ಮಣರಲ್ಲಿಯೂ ಹಗಲು ರಾತ್ರಿಯ ವ್ಯತ್ಯಾಸ ಇದೆ. ಕೆಲವರಂತೂ ಏನನ್ನೂ ತಿಳಿದಿಲ್ಲ. ಇರುವುದಂತೂ ಬಹಳ ಸಹಜ. ತನ್ನನ್ನು ಆತ್ಮನೆಂದು ತಿಳಿಯಿರಿ. ತಂದೆಯನ್ನು ನೆನಪು ಮಾಡಿ. ಆಗ ಪಾಪವು ತುಂಡಾಗುತ್ತದೆ. ದೈವಿ ಗುಣವನ್ನು ಧಾರಣೆ ಮಾಡಿದಾಗ ಈ ರೀತಿ ಆಗುತ್ತೀರಿ. ಡಂಗೂರವನ್ನು ಸಾರುತ್ತೀರಿ. ದೇಹಾಭಿಮಾನ ಇಲ್ಲವೆಂದರೆ ಕತ್ತಿಗೆ ಡೋಲನ್ನು ನೇತಾಕಿಕೊಂಡು ತಂದೆ ಬಂದಿದ್ದಾರೆಂದು ಎಲ್ಲರಿಗೂ ಹೇಳುತ್ತೀರಿ. ನನ್ನನ್ನು ನೆನಪು ಮಾಡಿ, ಆಗ ನೀವು ಪತೀತರಿಂದ ಪಾವನರಾಗುತ್ತೀರಿ ಎಂದು ಹೇಳುತ್ತಾರೆ. ಮನೆ ಮನೆಗೆ ಈ ಸಂದೇಶವನ್ನು ಕೊಡಬೇಕು. ಎಲ್ಲರ ಮೇಲೆ ತುಕ್ಕು ಏರಿದೆ. ತಮೋಪ್ರಧಾನ ಜಗತ್ತಾಗಿದೆ. ಎಲ್ಲರಿಗೂ ತಂದೆಯ ಸಂದೇಶವನ್ನು ಅವಶ್ಯಕವಾಗಿ ತಲುಪಿಸಬೇಕು. ಕಡೆಗೆ ನಿಮಗೆ ವಾಹ್ ವಾಹ್ ಹೊರಬರುತ್ತದೆ. ಇವರುಗಳದ್ದು ಚಮತ್ಕಾರ ಎಂದು ಹೇಳುತ್ತಾರೆ. ಇಷ್ಟೊಂದು ಜಾಗೃತ ಪಡಿಸಿದರು, ಆದರೆ ನಾವು ಜಾಗೃತರಾಗಲಿಲ್ಲ. ಯಾರು ಜಾಗೃತರಾಗುತ್ತಾರೆಯೋ ಅವರು ಪಡೆದುಕೊಳ್ಳುತ್ತಾರೆ. ಯಾರು ಮಲಗುತ್ತಾರೆಯೋ ಅವರು ಕಳೆದುಕೊಳ್ಳುತ್ತಾರೆ. ತಂದೆ ಚಕ್ರಾಧಿಪತ್ಯವನ್ನು ಕೊಡಲು ಬರುತ್ತಾರೆ, ಮತ್ತೂ ಸಹ ಕಳೆದುಕೊಳ್ಳುತ್ತಾರೆ. ಸೇವೆಯ ಯುಕ್ತಿಯನ್ನಂತೂ ರಚಿಸಬೇಕು. ತಂದೆ ಬಂದಿದ್ದಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ. ಆಗ ವಿಕರ್ಮವು ವಿನಾಶವಾಗುತ್ತದೆ. ಪವಿತ್ರರಾಗಿ ಪವಿತ್ರ ಜಗತ್ತಿನ ಮಾಲೀಕರಾಗುತ್ತೀರಿ. ನೆನಪು ಮಾಡುವುದಿಲ್ಲವೆಂದರೆ ಪಾಪವು ತುಂಡಾಗುವುದಿಲ್ಲ. ಯಾವುದೇ ತುಕ್ಕು ಇಲ್ಲದೆ ಹೋದರೆ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿದೆ. ಇಲ್ಲವೆಂದರೆ ಪದವಿಯೂ ಕಡಿಮೆ, ಶಿಕ್ಷೆಗಳನ್ನು ಅನುಭವಿಸಬೇಕು. ಸರ್ವೀಸಿನ ಒಳ್ಳೆಯ ಅವಕಾಶವಿದೆ. ಚಿತ್ರವನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗುವುದರಿಂದ ಸರ್ವಿಸ್ ಮಾಡಬಹುದು. ಚಿತ್ರವನ್ನು ಆ ರೀತಿ ಮಾಡಿಸಬೇಕು, ಯಾವುದರಿಂದ
ಹಾಳಾಗದಂತಿರಲಿ. ಈ ಚಿತ್ರ ಬಹಳ ಒಳ್ಳೆಯ ವಸ್ತುವಾಗಿದೆ. ಉಳಿದಂತೆ ಮಾಡೆಲ್ಸ್ ಅಂತೂ ಆಟದ ಸಾಮಾನಾಗಿದೆ. ದೊಡ್ಡ ದೊಡ್ಡ ವ್ಯಕ್ತಿಗಳದ್ದು ದೊಡ್ಡ ದೊಡ್ಡ ಚಿತ್ರವಿರುತ್ತದೆ. ಸಾವಿರಾರು ವರ್ಷ ಸಹ ನಡೆಯುತ್ತದೆ. ಈ ನಿಮ್ಮ ಆರು ಚಿತ್ರವು ಬೇಕಾದಷ್ಟು. ಈ ಸೃಷ್ಟಿಯ ಚಕ್ರ ಹೇಗೆ ತಿರುಗುತ್ತದೆ ಎಂಬುದನ್ನು ನಾವು ನಿಮಗೆ ತಿಳಿಸುತ್ತೇವೆ ಎಂದು ಹೇಳಿ. ಈ ಚಕ್ರವನ್ನು ನೆನಪು ಮಾಡುವುದರಿಂದ ನೀವು ಚಕ್ರವರ್ತಿ ರಾಜ ಆಗುತ್ತೀರಿ. ಬ್ಯಾಡ್ಜ್ ಸಹ ಬಹಳ ಚೆನ್ನಾಗಿದೆ. ಆದರೆ ಮಕ್ಕಳ ಬಳಿ ಇದರ ಬೆಲೆ ಇಲ್ಲ. ಇದರ ಮೇಲೆ ನೀವು ತಿಳಿಸುತ್ತೀರೆಂದರೂ ಸಹ ನಿಮ್ಮ ಸಂಪಾದನೆ ಬಹಳ ಆಗುತ್ತದೆ. ಈ ಬ್ಯಾಡ್ಜ್ ಅಂತೂ ಯಾವ ರೀತಿ ಇದೆ ಎಂದರೆ ಅದು ಎದೆಯ ಮೇಲೆ ನೇತು ಹಾಕಿದಂತಿರಲಿ. ಈ ಬಾಬಾ ಈ ಬ್ರಹ್ಮಾರವರ ಮೂಲಕ ಈ ಆಸ್ತಿಯನ್ನು ಕೊಡುತ್ತಾರೆ. ಟ್ರೇನ್ನಲ್ಲಿಯೂ ಸಹ ತಿರುಗಾಡುತ್ತಾ ಇದನ್ನು ತಿಳಿಸುತ್ತೀರಿ. ಚಿಕ್ಕ ಮಕ್ಕಳು ಸಹ ಇದನ್ನು ಮಾಡಬಹುದು. ನಿಮಗೆ ಯಾರೂ ನಿಷೇಧ ಮಾಡಲು ಸಾಧ್ಯವಿಲ್ಲ. ಈ ಬ್ಯಾಡ್ಜ್ ಅಂತಹ ವಸ್ತು ಆಗಿದೆ. ವಜ್ರ ವೈಡೂರ್ಯ, ಹೂವು ಹಣ್ಣು, ಮಹಲ್ ಎಲ್ಲವೂ ಇದರಲ್ಲಿ ಮರ್ಜ್ ಆಗಿದೆ. ಆದರೆ ಮಕ್ಕಳ ಬುದ್ಧಿಯಲ್ಲಿ ಬರುವುದಿಲ್ಲ. ಬಾಬಾರವರು ಅನೇಕ ಬಾರಿ ತಿಳಿಸಿಕೊಟ್ಟಿದ್ದಾರೆ, ಅವಶ್ಯಕವಾಗಿ ಚಿತ್ರವು ಜೊತೆಯಲ್ಲಿರಲಿ. ನಿಮಗೆ ಯಾರಾದರೂ ಉಲ್ಟಾ ಸುಲ್ಟಾ ಮಾತನಾಡುತ್ತಾರೆ, ಓಡಿಸಿಕೊಂಡು ಹೋದ, ಈ ರೀತಿ ಮಾಡಿದ ಎಂದು ಶ್ರೀಕೃಷ್ಣನಿಗೂ ಸಹ ನಿಂದನೆ ಸಿಕ್ಕಿದೆಯಲ್ಲವೇ? ಆದರೆ ಅವರುಗಳನ್ನು ಸಹ ಪಟ್ಟದ ರಾಣಿಯನ್ನಾಗಿ ಮಾಡಿದನಲ್ಲವೇ? ವಿಶ್ವದ ಮಾಲೀಕನಾಗಿ ಅಂತಹ ಕರ್ಮವನ್ನೇನಾದರೂ ಮಾಡುತ್ತಾರೆಯೇ? ಈ ಜ್ಞಾನದಲ್ಲಿ ಬಹಳ ನಶೆ ಇರಬೇಕು. ನಾವು ಬೇಗ ವಿನಾಶ ಆಗಿ ಹೋಗಲಿ ಎಂದು ಬಯಸುತ್ತೇವೆ. ನಂತರ ಬಾಬಾರವರಂತೂ ಜೊತೆಯಲ್ಲಿದ್ದಾರೆಂದು ಹೇಳುತ್ತಾರೆ. ಬಾಬಾರವರನ್ನು ಬಿಟ್ಟು ಬಿಟ್ಟರೆ 5000 ವರ್ಷದ ನಂತರ ಬಾಬಾರವರು ಸಿಗುತ್ತಾರೆ. ಅಂತಹ ಬಾಬಾರವರನ್ನು ನಾವು ಹೇಗೆ ಬಿಡುವುದು? ಬಾಬಾರವರಿಂದಂತೂ ನಾವು ಓದುತ್ತಿರಬೇಕು. ಇದು ಬ್ರಾಹ್ಮಣರ ಶ್ರೇಷ್ಠಾತಿಶ್ರೇಷ್ಠ ಜನ್ಮವಾಗಿದೆ. ಇಂತಹ ತಂದೆ ನಮಗೇನು ರಾಜ್ಯಭಾಗ್ಯವನ್ನು ಕೊಡುತ್ತಾರೆಯೋ ಪುನಃ ನಾವು ಅವರೊಂದಿಗೆ ಮಿಲನವನ್ನು ಮಾಡಲು ಆಗುವುದಿಲ್ಲ. ಆದರೆ ಗಂಗೆಯ ಬಳಿ ಇರುವಂಥವರಿಗೆ ಅಷ್ಟು ಆಸಕ್ತಿ ಇರುವುದಿಲ್ಲ. ಹೊರಗಿನವರು ಎಷ್ಟೊಂದು ಮಹತ್ವವನ್ನಿಟ್ಟುಕೊಳ್ಳುತ್ತಾರೆ. ಇಲ್ಲಿಯೂ ಸಹ ಹೊರಗಿನವರು ಬಲಿ ಆಗುತ್ತಾರೆ. ಒಂದು ವೇಳೆ ಯೋಗದ ಬಲವಿಲ್ಲವೆಂದರೆ ತಿಳಿಸಿಕೊಡುವುದರಿಂದ ಯಾರ ಮೇಲೂ ಪ್ರಭಾವ ಬೀರುವುದಿಲ್ಲ, ಸ್ವಲ್ಪವೂ ತಿಳಿದುಕೊಳ್ಳುವುದಿಲ್ಲ. ಅನೇಕರು ಬರುತ್ತಾರೆ, ಹೀಗೆಲ್ಲ ತಿಳಿಸಿಕೊಟ್ಟೆ ಎಂದು ಬರೆಯುತ್ತಾರೆ, ಬಹಳ ಚೆನ್ನಾಗಿದೆ ಎಂದು ಹೇಳುತ್ತಾರೆ. ಕೇಳಿಸಿಕೊಂಡರೂ ಕೇಳಿಸಿಕೊಂಡೇ ಇಲ್ಲ ಎಂದು ಬಾಬಾ ತಿಳಿಯುತ್ತಾರೆ, ಸ್ವಲ್ಪವೂ ತಿಳಿದುಕೊಂಡಿಲ್ಲ. ಬಾಬಾರವರನ್ನೇ ತಿಳಿದುಕೊಂಡಿಲ್ಲ. ಒಂದು ವೇಳೆ ಏನಾದರೂ ಸ್ವಲ್ಪ ಅರ್ಥ ಮಾಡಿಕೊಂಡರೆ ಅಂತಹ ತಂದೆಯೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳುತ್ತಾರೆ, ಪತ್ರವನ್ನು ಬರೆಯುತ್ತಾರೆ. ತಕ್ಷಣ ಅಂತಹ ತಂದೆಗೆ ನೀವು ಪತ್ರವನ್ನು ಹೇಗೆ ಬರೆಯುತ್ತೀರಿ, ತಿಳಿಸಿ ಎಂದು ಕೇಳುತ್ತಾರೆ. ಶಿವಬಾಬಾ, ಕೇರ್ ಆಫ್ ಬ್ರಹ್ಮ, ಪೂರ್ಣ ಬರೆಯಲು ತೊಡಗಬೇಕು. ಇವರಂತೂ ರಥ ಆಗಿದ್ದಾರಲ್ಲವೇ? ಆದರೆ ಇವರಲ್ಲಿ ಯಾರು ಪ್ರವೇಶ ಮಾಡುತ್ತಾರೆಯೋ ಅವರ ಬೆಲೆ ಹೆಚ್ಚಾಗಿದೆ. ಸರ್ವಿಸ್ ಮಾಡುತ್ತಾ ಮಾಡುತ್ತಾ ಮಕ್ಕಳ ಗಂಟಲು ಒಣಗುತ್ತದೆ. ಆದರೆ ಯೋಗವಿಲ್ಲವೆಂದರೆ ಬಾಣವು ನಾಟುವುದಿಲ್ಲ. ಇದಕ್ಕೆ ಡ್ರಾಮಾ ಎಂದು ಹೇಳಬೇಕು. ಬಾಬಾರವರನ್ನು ತಿಳಿದುಕೊಂಡರು ಅಂದರೆ ಬಾಬಾರವರೊಂದಿಗೆ ಮಿಲನದ ಹೊರತಾಗಿ ಇರಲು ಸಾಧ್ಯವಿಲ್ಲ. ಟ್ರೈನ್ನಲ್ಲಿಯೂ ಸಹ ಯೋಗಯುಕ್ತವಾಗಿ ಬರಬೇಕು. ನಾವು ಬಾಬಾರವರ ಬಳಿ ಹೋಗುತ್ತೇವೆ. ಉದಾಹರಣೆಗೆ ವಿದೇಶದಿಂದ ಬರುತ್ತಾರೆಂದರೆ ಹೆಂಡತಿ ಮಕ್ಕಳು ಎಲ್ಲರೂ ನೆನಪಿಗೆ ಬರುತ್ತಾರೆ. ಇಲ್ಲಂತೂ ನಾವು ಯಾರ ಬಳಿ ಹೋಗುತ್ತೇವೆ? ಅಂದಮೇಲೆ ರಸ್ತೆಯಲ್ಲಿ ಎಷ್ಟೊಂದು ಖುಷಿ ಇರಬೇಕು. ಸರ್ವಿಸ್ ಮಾಡುತ್ತಾ ಮಾಡುತ್ತಾ ಬರಬೇಕು. ಬಾಬಾ ಸಾಗರನಾಗಿದ್ದಾರೆ, ಮಕ್ಕಳು ಅನುಸರಣೆ ಮಾಡುತ್ತಿದ್ದಾರೆ ಎಂದು ನೋಡುತ್ತಾರೆ. ಜ್ಞಾನದ ಅಲೆಗಳು ಉದ್ಭವಿಸಿದರೆ ನೋಡಿ ಖುಷಿಯಾಗುತ್ತಾರೆ. ಇವರಂತೂ ಬಹಳ ಒಳ್ಳೆಯ ಸುಪುತ್ರ ಮಕ್ಕಳಾಗಿದ್ದಾರೆ.
ಬೆಳಗಿನ ನೆನಪಿನ ಯಾತ್ರೆಯಲ್ಲಿ ಬಹಳ ಲಾಭವಿದೆ. ಕೇವಲ ಬೆಳಗ್ಗೆಯೇ ನೆನಪು ಮಾಡಬೇಕು ಎಂದಲ್ಲ, ಏಳುತ್ತಾ ಕೂರುತ್ತಾ ತಿನ್ನುತ್ತಾ ಕುಡಿಯುತ್ತಾ ನೆನಪು ಮಾಡುತ್ತೀರಿ, ಸರ್ವಿಸ್ ಮಾಡುತ್ತೀರೆಂದರೆ ನೆನಪಿನ ಯಾತ್ರೆಯಲ್ಲಿದ್ದೀರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತಗಳು. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರಗಳು. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯಸಾರ. ಫಸ್ಟ್ ಪಾಯಿಂಟ್, ಯಾರದೇ ಮನಸ್ಸನ್ನು ದುಃಖಿ ಮಾಡಬಾರದು. ಒಳಗಡೆ ಯಾವುದೇ ಭೂತ ಇದ್ದರೆ ಪರಿಶೀಲಿಸಿಕೊಂಡು ಅದನ್ನು ತೆಗೆದುಹಾಕಬೇಕು, ಹೂವಾಗಿ ಎಲ್ಲರಿಗೂ ಸುಖವನ್ನು ಕೊಡಬೇಕು. ಸೆಕೆಂಡ್ ಪಾಯಿಂಟ್, ನಾವು ಜ್ಞಾನಸಾಗರನ ಮಕ್ಕಳಾಗಿದ್ದೇವೆ. ಅಂದ ಮೇಲೆ ಒಳಗಡೆ ಜ್ಞಾನದ ಅಲೆಗಳು ಸದಾ ಚಿಮ್ಮುತ್ತಿರಲಿ. ಸರ್ವಿಸ್ನ ಯುಕ್ತಿಗಳನ್ನು ರಚಿಸಬೇಕು, ಟ್ರೈನ್ನಲ್ಲಿಯೂ ಸರ್ವಿಸ್ ಮಾಡಬೇಕು. ಜೊತೆ ಜೊತೆಗೆ ಪಾವನರಾಗಲು ನೆನಪಿನ ಯಾತ್ರೆಯಲ್ಲಿರಬೇಕು. ವರದಾನ, ನೆನಪು ಮತ್ತು ಸೇವೆಯ ಸಮತೋಲನೆಯ ಮೂಲಕ ತಂದೆಯ ಸಹಯೋಗದ ಅನುಭವ ಮಾಡುವಂತಹ ಆಶೀರ್ವಾದಕ್ಕೆ ಪಾತ್ರ ಆತ್ಮ ಆಗಿರಿ. ನೆನಪು ಮತ್ತು ಸೇವೆಯ ಸಮತೋಲನೆಯ ಮೂಲಕ ತಂದೆಯ ಸಹಯೋಗದ ಅನುಭವ ಮಾಡುವಂತಹ ಆಶೀರ್ವಾದಕ್ಕೆ ಪಾತ್ರ ಆತ್ಮ ಆಗಿರಿ. ಎಲ್ಲಿ ನೆನಪು ಮತ್ತು ಸೇವೆಯ ಸಮತೋಲನೆ ಅಂದರೆ ಸಮಾನತೆ ಇದೆ, ಅಲ್ಲಿ ತಂದೆಯ ಸಹಯೋಗ ವಿಶೇಷವಾಗಿ ಅನುಭವವಾಗುತ್ತದೆ. ಈ ಸಹಯೋಗವೇ ಆಶೀರ್ವಾದ ಆಗಿದೆ. ಏಕೆಂದರೆ ಬಾಪ್ತಾದ ಅನನ್ಯ ಆತ್ಮಗಳ ರೀತಿ ಆಶೀರ್ವಾದವನ್ನು ಕೊಡುವುದಿಲ್ಲ. ತಂದೆಯಂತೂ ಇರುವುದೇ ಅಶರೀರಿ. ಅಂದ ಮೇಲೆ ಬಾಪ್ತಾದರವರದ್ದು ಸಹಜ ಸ್ವತಃ ಆಶೀರ್ವಾದ ಸಿಗುವುದಾಗಿದೆ. ಇದರಿಂದ ಅಸಂಭವ ಮಾತು ಸಂಭವವಾಗುತ್ತದೆ. ಇದೇ ಸಹಯೋಗ ಅಂದರೆ ಆಶೀರ್ವಾದ ಆಗಿದೆ. ಅಂತಹ ಆಶೀರ್ವಾದಕ್ಕೆ ಪಾತ್ರ ಆತ್ಮಗಳಾಗಿದ್ದೀರಿ. ಅಂದ ಮೇಲೆ ಒಂದು ಹೆಜ್ಜೆಯಲ್ಲಿ ಪದಮಗಳ ಸಂಪಾದನೆ ಜಮಾ ಆಗುತ್ತದೆ. ಸ್ಲೋಗನ್, ಸಕಾಶ್ ಅನ್ನು ಕೊಡಲು ಅವಿನಾಶಿ ಸುಖ, ಶಾಂತಿ ಮತ್ತು ಸತ್ಯಪ್ರೀತಿಯ ಸ್ಟಾಕ್ ಅನ್ನು ಜಮಾ ಮಾಡಿಕೊಳ್ಳಿ. ಸಕಾಶ್ ಅನ್ನು ಕೊಡಲು ಅವಿನಾಶಿ ಸುಖ, ಶಾಂತಿ ಮತ್ತು ಸತ್ಯಪ್ರೀತಿಯ ಸ್ಟಾಕ್ ಅನ್ನು ಜಮಾ ಮಾಡಿಕೊಳ್ಳಿ. ಓಂ ಶಾಂತಿ.